बेलगावी के लिए खुशखबरी, सुल्तान फर्नीचर की जानिब से इस वक्त बिगेस्ट फर्नीचर एक्सपो जो है सीमेंट सॉल अपोजिट कोर्ट बेलगावी में रखा गया है। यहाँ पर हर वैरायटीज के फर्नीचर आपको डिस्काउंट में मिलेंगे और यहाँ पर सोफा सेट, टीवी स्टैंड, चेयर्स, बेड, अलमारी और दीवान, हर तरह के फर्नीचर इस वक्त आपके घर को चार चांद लगा सकते हैं। यहाँ पर विजिट करना न भूलिए, 75% डिस्काउंट में आपको मिलेंगे इस वक्त सीमेंट सॉल अपोजिट कोर्ट बेलगावी सुल्तान फर्नीचर, विजिट करना न भूलिए। आदाब, ये प्राइम न्यूज इंडिया और संचार टाइम क्राइम न्यूज है। आइए देखते हैं ऐसी खबरें जो इस वक्त हमारा देश जो 78 इंडिपेंडेंट बड़े जोर और बड़े धूमधाम से मना चुका है, और यही एक खुशी है कि हमारा देश आज़ाद होकर 77 ईयर्स मुकम्मल हो चुके हैं, 78 ईयर्स में दाखिल हो चुका है। और हम सबको चाहिए कि आज़ादी का जश्न जिस तरह से हम बड़े जोश से मिलजुल कर मनाते हैं, उसी तरह हमें उसके बाद भी मिलजुल कर रहकर इस देश की तरक्की में हिस्सा लेना चाहिए और इस देश को आगे बढ़ाना चाहिए। और इस देश में भाईचारा, हिंदू मुस्लिम सिख ईसाई हम सब है, भाई भाई के नाम से जीना चाहिए। इसी बात को लेकर विजयनगर डिस्ट्रिक्ट जो इस वक्त डिस्ट्रिक्ट इंचार्ज मिनिस्टर है जमीर अहमद खान, जो बहुत ही फेमस शख्सियत है कर्नाटका की, उन्होंने भी इस जश्न आज़ादी को मनाया और उन्होंने अपने आप को बड़ा खुशकिस्मत समझते हुए कहा कि मुझे यह दूसरा मौका मिला है कि मैं विजयनगर में आकर यौम जश्न आज़ादी का झंडा तिरंगा लहरा रहा हूँ। और इन्होंने गवर्नमेंट की तारीफ़ की और इन्होंने बच्चों की भी तारीफ़ की और अपने ख्यालात का इजहार किया और खुशी जाहिर की कि गवर्नमेंट जिस तरह से 5 गारंटीज़ दे चुकी है, हम उसके लिए पूरा काम करेंगे और कर्नाटका की आवाम को किसी भी तरह की तकलीफ होने नहीं देंगे, हम उनका पूरा साथ देंगे। इस बात को करते हुए इन्होंने 2-व्हीलर पर भी राइडिंग की और इन्होंने दिखाया कि वो किस तरह से आम इंसानों के साथ रहना पसंद करते हैं और किस तरह से वो हिंदू मुस्लिम सिख ईसाई नहीं बल्कि इंसानियत से मोहब्बत करना जानते हैं। आइए देखिए, देखेंगे किस तरह से उन्होंने तिरंगे को लहराया और अपना स्पीच दिया और किस तरह से अपने ख्यालात का इजहार इन्होंने किया है, आइए देखते हैं। ಬೈಕನ್ನ ವಿದ್ಯಾರ್ಥಿಯನ್ನ ಕೂಡಿಸ್ಕೊಂಡು ಓಡಿಸ್ತಾ ಇದ್ರೆ ನಿಜಕ್ಕೂ ಅತ್ಯಂತ ಹೆಮ್ಮೆಯ ಸಂಗತಿಗೆ ಪ್ರೋತ್ಸಾಹವನ್ನ ನೀಡಿ ಇದೀಗ ವೇದಿಕೆ ಅಂತ ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಇಲ್ಲ ಇವರಿಗೆ ಅವ್ರ ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು ಈ ಸ್ಕೀಮ್ ಅನ್ನ ತಂದ್ರು. ತಂದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ BJP ಸರ್ಕಾರದಲ್ಲಿ ಏನ್ ಮಾಡಿದ್ರು, 6 ಲಕ್ಷ ಏನ್ ನಿಧಿ ಮಾಡಿದ್ವಿ ಈಗ ಅದಕ್ಕೆ 10,60,000 ಮಾಡಿಬಿಟ್ಟು, 10,60,000 ಮಾಡಿದೇನೆ, ಒಂದಿಷ್ಟು ಡಬಲ್ BJP ಮಾಡಿದ್ರು. ಎನಿಗೆ 6 ಲಕ್ಷ ಕೊಡಕ್ಕಾಗಲ್ಲ, 10,60,000 ಮಾಡ್ಬೇಕಂತ ನಿಗದಿ ರೇಟನ ನಿಗದಿ ಮಾಡಿಬಿಟ್ರು. ಆಮೇಲೆ ತಿರ್ಗಾ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ಬಹಳ ಜನ ಬಂದು ಕೇಳ್ಕೊಂಡ್ರು, ಸರ್ ನಿಮ್ಮ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 6 ಲಕ್ಷಕ್ಕೆ ನಿಗದಿ ಮಾಡಿದ್ದು, ಈ BJP ಸರ್ಕಾರದಲ್ಲಿ ಮನೆ ಬಸವರಾಜ ಬೊಮ್ಮಾಯಿಯವರು 10,60,000 ಮಾಡಿ ಅದ್ರ ಜೊತೆಯಲ್ಲಿ GST ಅಂತ ಆಗ್ಬಿಟ್ರು, GST ಅಂತ 60,000 ರೂಪಾಯಿ ಬಡವ್ರ ಮನೆಗೂ GST. ಈಗ ಕೇಂದ್ರ ನಾನು ಹೇಳಿದೆ, ಅದಕ್ಕಿಂತ ಮುಂಚೆ ಸ್ಲಮ್ ಬೋರ್ಡ್ ಮನೆಗಳಿಗೆ 7.5 ಲಕ್ಷ ರೂಪಾಯಿ ಒಂದು ಮನೆ ಕಟ್ಟಕ್ಕೆ ಮನೆ ಕಟ್ಟಕ್ಕೆ 7.5 ಲಕ್ಷ ಆಗ್ತದೆ. ಕಾರಣ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೇಂದ್ರದಿಂದ ಕೊಡ್ತಾರೆ, ಅದಕ್ಕೆ 18% GST ಹಾಕಿ 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ಮತ್ತೆ ಏನಕ್ಕೆ 1.5 ಲಕ್ಷ ಕೊಡ್ಬೇಕು ಕೇಂದ್ರ ಸರ್ಕಾರದಿಂದ, ಅದು ಕೊಡ್ಬೇಡಿ ನಮಗೆ, ನಾವೇ ಸರ್ಕಾರದಿಂದ ಕಟ್ಕೊಡ್ತೀವಿ. ನಾವು 1.5 ಲಕ್ಷ ಕೊಟ್ಟು ಅದಕ್ಕೂ ಬಡವ್ರ ಮನೆಗೂ GST ಹಾಕಿ 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ಈ ಇಲ್ಲೂ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ಗೆ 60,000 ರೂಪಾಯಿ GST ಅನ್ನ ಹಾಕಿದ್ರು. ಅದಾಗಿ ಒಟ್ಟಾಗಾದ್ರೆ 11,20,000 ಆಗ್ತದೆ. ಬಹಳ ಜನ ಬಂದು ನಮ್ಮ ಬಡವ್ರು ಕೇಳ್ಕೊಂಡ್ರು, ಸರ್ ನಮ್ಮ ಕೈಯಲ್ಲಿ ಕೊಡಕ್ ಸಾಧ್ಯ ಆಗಲ್ಲ, ಸರ್ಕಾರದಿಂದ ನಾವು 7 ಲಕ್ಷ ಎಲ್ಲಿಂದ ಕಟ್ಟಕ್ ಸಾಧ್ಯ, ಆ ಟೈಮಲ್ಲಿ 2.5 ಲಕ್ಷ ರೂಪಾಯಿ ನಾವು ಕೊಡಿಸಿದ್ದಾಗಿ ಸ್ವಲ್ಪ ದಯಮಾಡಿ ಹೇಳಿ ಕಡಿಮೆ ಮಾಡಿ ಸರ್ ಅಂತ ಬಹಳ ಜನ ಬಂದು ಬಡವ್ರನ್ನ ಕೇಳ್ಕೊಂಡ್ರು. ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ, ಏನಿದ್ರೆ ಏನಿದ್ರು ಬಂದು ಯಾರನ್ನ ಕೇಳ್ಕೊಂಡ್ರೆ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಾಗ್ತದೆ. ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ಈ ತರ ತಮ್ಮ ಕಾಲದಲ್ಲಿ 1 ಲಕ್ಷ ಹೌಸಿಂಗ್ ಸ್ಕೀಮ್ ತೆಗೆದಿದ್ರು, ಆಗ 6 ಲಕ್ಷ ನಿಗದಿ ಮಾಡಿದ್ರು ರೇಟ್, BJP ಸರ್ಕಾರ ಬಂದಾದ್ಮೇಲೆ 10,60,000 ರೂಪಾಯಿ ಮಾಡಿಬಿಟ್ಟು ಸರ್ ಬಹಳ ಜನ ಬಂದು ಕೇಳ್ಕೊಂತವ್ರೆ ಈ ತರ ಅವ್ರಿಗೆ ಕಡಿಮೆ ಮಾಡಿ ಅಷ್ಟು ಕಟ್ಟಕ್ಕಾಗಲ್ಲ ಅಂತ. ಆಮೇಲೆ ಇವೆಲ್ಲ ಮಾಹಿತಿ ಕೊಟ್ಟೆ,
ಈಗ 11,20,000 ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ಮಿಕ್ಕಿದ್ದು ನಾವು ಬ್ಯಾಂಕಿಂದ ಅವ್ರು ಲೋನ್ ಅನ್ನೋ ವ್ಯವಸ್ಥೆ ಮಾಡಿದ್ವಿ ಸರ್, 5-6 ಲಕ್ಷ ರೂಪಾಯಿ ಲೋನ್ ಮಾಡಿದೀವಿ. ಅದಕ್ಕೆ ಕೇಳಿದ್ರು ಲೋನ್ ಕಟ್ಟಕ್ಕೆ ಎಷ್ಟು ಕಟ್ಟಬೇಕಾಗ್ತದೆ ಅವರಂತ. ಒಂದು 6 ಲಕ್ಷ ಲೋನ್ ತಗೊಂಡ್ರೆ ತಿಂಗಳಿಗೆ ಒಂದು 6-7 ಸಾವಿರ ರೂಪಾಯಿ ಕಟ್ಟಬೇಕಾಗ್ತದೆ ಸರ್. ಅವ್ರ ಸ್ವಂತ ಮನೆ ಆಗ್ತದೆ, ನಾನು ಬ್ಯಾಂಕ್ ಅವ್ರ ಜೊತೆ ಮಾತಾಡಿ ವ್ಯವಸ್ಥೆ ಮಾಡಿದ್ದೀನಿ. ಅವ್ರು ಕಟ್ಟಬೇಕಾಗಿರೋ ದುಡ್ಡು ಒಂದು 100 ಲಕ್ಷ ಕಟ್ಟಬೇಕಾಗ್ತದೆ ಸರ್. ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಅದಕ್ಕೆ ಮನೆ ಮುಖ್ಯಮಂತ್ರಿ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ನಾನು ಹೋಗಿ 1 ಲಕ್ಷ ಕಡಿಮೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ನಿನ್ನೆ ಸರ್ಕಾರ ಆದೇಶ ಹೊರಡಿಸಿದರೆ 1 ಲಕ್ಷ ಹೌಸಿಂಗ್ಗೂ 1 ಲಕ್ಷ ರೂಪಾಯಿ ಕಡಿಮೆ ಮಾಡಿದ್ದಾರೆ. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೂ ಬೇರೆಯವರಿಗೆ ಏನು ಎಷ್ಟು ವ್ಯತ್ಯಾಸ ಅಂತ ತಾವೆಲ್ಲ ಇದು ಅರ್ಥ ಮಾಡ್ಕೊಂಡು, ನಮ್ಮ ಸರ್ಕಾರ ಇರೋದು ಬಡವ್ರ ಪರ ನಮ್ಮ ಸರ್ಕಾರ. ನಾವು ಚುನಾವಣೆಯಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ವಿ. ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಹಳ ಈ 5 ಗ್ಯಾರಂಟಿಯಿಂದ ನಾವು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ವಿ. ಕನಿಷ್ಠ ನಮಗೆ 17-18 ಸೀಟ್ ಬರ್ತಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ನಿರೀಕ್ಷೆ ತಕ್ಕಂಗೆ ರಿಸಲ್ಟ್ ಬಂದಿಲ್ಲ. ನಾವು 18-20 ನಿರೀಕ್ಷೆ ಇಟ್ಟಿದ್ವಿ, ನಾವು 9 ಗೆದ್ವಿ. ಹೋದ ಸತಿ ನಾವು 2019 ಒಂದೇ ಗೆಲ್ಲಕ್ಕೆ ಸಾಧ್ಯ ಆಯಿತು. ಈ ಬಾರಿ 9 ಸೀಟ್ ಗೆದ್ವಿ. ಅದಾದ್ಮೇಲೆ ಬಹಳಷ್ಟು ಜನ ಬಂದು ಮುಖಂಡರುಗಳೆಲ್ಲ ಬಂದು ಮನೆಯ ಮುಖ್ಯಮಂತ್ರಿಗೆ ಮನೆಯ ಉಪಮುಖ್ಯಮಂತ್ರಿಗೆ ಸರ್ ಈ ಗ್ಯಾರಂಟಿ ಕೊಟ್ಟಿದ್ದು ನಮ್ಗೆ ಏನೇನು ಉಪಯೋಗ ಆಗಿಲ್ಲ, ಈ ಗ್ಯಾರಂಟಿಗಳನ್ನ ತಗ್ದಾಗಿ ಸುಮ್ಮನೆ 55-60 ಸಾವಿರ ಕೊಟ್ಟು ಪ್ರತಿ ವರ್ಷ ಕೊಡ್ತಾ ಇದ್ದೀರ ನೀವು, ಇದರಿಂದ ಏನು ಉಪಯೋಗ ಆಗಿಲ್ಲ, ಈ ಗ್ಯಾರಂಟಿಗಳನ್ನ ತಗ್ದಾಗಿ ಅಂತ ಮನೆಯ ಮುಖ್ಯಮಂತ್ರಿ ಬಂದು ಹೇಳಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಮಾತಂದ್ರು, ಈ ಗ್ಯಾರಂಟಿ ನಾವು ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ, ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟಿರೋದು. ನಮ್ಮ ಸರ್ಕಾರ ಯಾವತ್ತವರೆಗೂ ಇರ್ತದೆ ಅವತ್ತವರೆಗೂ ನಾನು ಗ್ಯಾರಂಟಿ ಯಾವ ಕಾರಣಕ್ಕೆ ನಾನು ನಿಲ್ಸಲ್ಲ ಅಂತ ಹೇಳಿದ್ರು. ನಿಲ್ಬೋದಾಗಿದ್ದಿಲ್ಲ, ನಮ್ಮ ನಿರೀಕ್ಷೆ ತಕ್ಕಂಗೆ ಬಂದಿಲ್ಲ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇರದೆ ನಾವು ಬಡವ್ರ ಪರಾಗಿರೋದು. ಹಾಗಾಗಿ ತಮ್ಗೆಲ್ಲ ಹೇಳ್ತಾ 1 ಗಂಟೆ ಆಗಿರೋದು ತಮ್ಗೆಲ್ಲ ಗೊತ್ತೈತೆ. ಚೈನಿಂಗ್ ಮೊನ್ನೆ ಇದರಲ್ಲಿ ತುಂಗಭದ್ರಾ ಡ್ಯಾಮ್ ಅಲ್ಲಿ ಚೈನಿಂಗ್ ಅನ್ನ ಕಟ್ ಆಗಿ ಸ್ವಲ್ಪ ರೈತರು ಆತಂಕದಲ್ಲಿದ್ರು. ದಯಮಾಡಿ ಏನು ಭಯ ಬೀಳೋದು ಏನು ಅಗತ್ಯ ಇಲ್ಲ. ಆ ಚೈನಿಂಗ್ ಏನ್ ಕಟ್ ಆಗಿದೆ, ಸ್ವಲ್ಪ ನೀರು ಹರಿತಾ ಇತ್ತು, ಅದಕ್ಕೆ ಒಂದು ಟೆಕ್ನಿಕ್ ಅವರು ಎಲ್ಲ ಬಂದು ಅವರೆಲ್ಲ ಅಡ್ವೈಸ್ ಮಾಡಿಬಿಟ್ಟು ಈಗ ಸ್ಟಾಪ್ ಗೇಟ್ ಅಂತ ಮಾಡ್ತಾ ಇದೀವಿ. ಸ್ಟಾಪ್ ಗೇಟ್ ಅಂತ ಮಾಡಿ ಅದು ನೀರು ನಿಲ್ಸಕ್ಕೆ ನಾಳೆ ಅದು ನಿನ್ನೆ ಪೂಜೆ ಮಾಡಿದ್ದೀವಿ, ನಾಳೆ ಆ ಗೇಟ್ ಅನ್ನು ಹಾಕ್ತಾರೆ. ದಯಮಾಡಿ ರೈತರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ, ದಯಮಾಡಿ ತಾವು ಯಾರು ಭಯ ಬೀಳಕ್ ಅಗತ್ಯ ಇಲ್ಲ, ಅದು ಇದ್ದಲ್ಲೇನೆ ನೀರು ನಿಲ್ಸೋದು ಅವಾಯ್ಡ್ ಆಗ್ತದಂತ ಟೆಕ್ನಿಕ್ ಅವರು ಹೇಳ್ತವ್ರೆ. ಏನು ಸಮಸ್ಯೆ ಆಗಲ್ಲ, ಈ ಗೇಟ್ ಆಗ್ಬಿಟ್ರೆ ನೀರನ್ನ ನಿಲ್ಲಕ್ ಸಾಧ್ಯ. ಹಂಗೂ ಏನಾರ ನೀರೇನಾರ ಆದ್ರೂ ಮುಂದೆ ನೋಡೋ ಅದು, ಇನ್ನ ಈಗ ಏನು ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ಮುಂದೇನಾರು ತಿರ್ಗಾ ಸಮಸ್ಯೆ ಏನಾರು ಬಂದ್ರೆ ಈಗ ನಮ್ಗೆ ಈಗ ಸದ್ಯಕ್ಕೆ 92 TMC ಇದೆ, 92 TMC ಇದೆ. ಆ ಚೈನ್ ಲಿಂಕ್ ಅನ್ನ ಕಟ್ ಆಗಿರೋದು ಅದ್ ರೆಡಿ ಮಾಡ್ಬೇಕಾದ್ರೆ ಕನಿಷ್ಠ 60 TMC ನ ನಾವು ನೀರನ್ನ ಖಾಲಿ ಮಾಡ್ಬೇಕಾಗ್ತದೆ. ಆಗ ಯಾವಾಗ ಯೋಚನೆ ಇದೇನಾರ ಆಗ್ಲಿಲ್ಲ ಅಂದ್ರೆ ಮುಂದೆದದು. ದಯಮಾಡಿ ರೈತರಿಗೆ ನನ್ನ ಮನವಿ ಮಾಡ್ಕೊಳ್ಳೋದು, ಯಾರು ಭಯ ಬೀಳಬೇಕಾಗಿಲ್ಲ, ದೇವ್ರ ಮೇಲೆ ಭಾರ ಇದೆ. ಈ ಬಾರಿ ಮಳೆ ಬರ್ತಾ ಇದೆ, ನಾವು ಯಾರು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಳೆ ಬರ್ತದಂತ. ಎಲ್ಲ ಕಡೆ ಸಮಸ್ಯೆ ಇತ್ತು, 2 ತಿಂಗಳಿಂದೆ ಬಹಳ ಸಮಸ್ಯೆ ಇತ್ತು, ಮಳೆ ಬಂದಿಲ್ಲ, ನೀರು ಕುಡಿಯೋ ನೀರಾಗಲ್ಲ ಸಮಸ್ಯೆ ಇತ್ತಂತ. ಈ ಬಾರಿ ದೇವ್ರ ಕೃಪೆಯಿಂದ ಒಳ್ಳೆ ಮಳೆ ಬಂದಿದೆ, ಮುಂದಿನ ದಿನಲ್ಲೂ ಒಳ್ಳೆ ಮನೆ ಬಂದು ಯಾರಿಗೂ ರೈತರು ತೊಂದರೆ, ಇಡೀ ರಾಜ್ಯದಲ್ಲಿ ಯಾರಿಗೂ ರೈತರು ತೊಂದರೆ ಆಗಲ್ಲ ಅಂತ ಹೇಳ್ತಾ ಇನ್ನೊಂದು ಬಾರಿ ನಿಮ್ಗೆ 78 ವರ್ಷ ಸ್ವಾತಂತ್ರ್ಯ ದಿನ ಶುಭಾಶಯ ಕೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಖಬರೋ ಪ್ರೈಮ್ ನ್ಯೂಸ್ ಇಂಡಿಯಾ ದೇಖನೆ ಚಾನಲ್ ಸಬ್ಸ್ಕ್ರೈಬ್ ಕೀಜಿಯೇ, ಬೆಲ್ ಐಕಾನ್ ಕ್ಲಿಕ್ ಕೀಜಿಯೇ, ಲೈಕ್ ಔರ್ ಶೇರ್ ಕರ್ನಾ ನ ಭೂಲಿಯೇ.